TV24 ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಭಾರತೀಯ ಸಂಸ್ಕೃತಿ ಆಚಾರ ವಿಚಾರಗಳಲ್ಲಿ ಯೋಗವು ಅತ್ಯಂತ ಮಹತ್ವದ ಸ್ಥಾನ ಹೊಂದಿದೆ. ಯೋಗವು ಹಲವು ರೋಗಗಳನ್ನು ಕಳೆದು ಮನುಷ್ಯನನ್ನ ನಿರೋಗಿಯಾಗಿಸುತ್ತದೆ ಎಂದು ಕುಂದಗೋಳ ಕಲ್ಯಾಣಪುರದ ಶ್ರೀ ಬಸವಣ್ಣಜನವರು ಹೇಳಿದರು. ಧಾರವಾಡ ಜಿಲ್ಲೆಯ ಕುಂದಗೋಳ ಪಟ್ಟಣದ ಐತಿಹಾಸಿಕ ಶ್ರೀ ಜಂಬುಲಿಂಗೇಶ್ವರ ದೇವಸ್ಥಾನದಲ್ಲಿ ಕ್ಷಮತಾ ಸೇವಾ ಸಂಸ್ಥೆ ಹಮ್ಮಿಕೊಂಡಿದ್ದ ವಿಶ್ವ ಯೋಗ ದಿನಾಚರಣೆ ಯೋಗೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಆಶೀರ್ವಚನ ನೀಡಿದರು. ಆನಗಲ್ನ ಶ್ರೀ ಗುರು ಕುಮಾರೇಶ್ವರರು ಕೂಡ ಯೋಗ ಸಾಧಕರಾಗಿದ್ದರು. ಭಾರತವು ಯೋಗ ಸಾಧನೆಯ ಉಗಮ ಸ್ಥಾನವಾಗಿದೆ. ಆರೋಗ್ಯ ಗಟ್ಟಿ ಮತ್ತು ಸದೃಢತೆಯನ್ನು ಯಾವುದೇ ಔಷಧಿ ಇಲ್ಲದೆ ನೀಡುವ ಸಾಧನವನ್ನ ಇಡೀ ಜಗತ್ತಿಗೆ ಪಸರಿಸಿ ಯೋಗದ ಹೆಸರನ್ನ ಅಜರಾಮರಗೊಳಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಈ ದಿನ ಸ್ಮರಿಸಲೇಬೇಕು ಎಂದು ಶ್ರೀ ಬಸವಣ್ಣಜನವರು ಹೇಳಿದರು. ಇದು ಸಾಧು ಸಂತರ ನಾಡಾಗಿದೆ. ಬಾಬಾ ರಾಮದೇವ ಸಹಿತ ಹಲವಾರು ಯೋಗ ಗುರುಗಳು ಇದಕ್ಕಾಗಿಯೇ ವನಸ್ಪತಿ ಔಷಧ ಕಂಡುಹಿಡಿದಿದ್ದಾರೆ. 2023ರ ಜನವರಿ ತಿಂಗಳಲ್ಲಿ ಕುಂದಗೋಳ ಕಲ್ಯಾಣಪುರದಲ್ಲಿ ಜರುಗುವ ಒಂದು ತಿಂಗಳ ಬೃಹತ್ ಕಾರ್ಯಕ್ರಮದಲ್ಲಿ ಯೋಗಾಭ್ಯಾಸಕ್ಕೆ ಪ್ರತಿದಿನ ಸಮಯ ಮೀಸಲಾಗಿಡಲಾಗುವುದು ಎಂದು ಶ್ರೀ ಬಸವಣ್ಣಜನವರು ಘೋಷಿಸಿದರು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರಕಾಶ್ ಕೋಕಾಟೆ, ಉಪಾಧ್ಯಕ್ಷ ಹನುಮಂತ ರಾಣತೋರ, ಸದಸ್ಯರಾದ ವಾಗೀಶ್ ಗಂಗಾಯಿ, ಪ್ರವೀಣ ಬಡ್ನಿ, ಹನುಮಂತಪ್ಪ ಮೇಲಿನಮನಿ, ನಾಗರಾಜ ಸುಬರಗಟ್ಟಿ, ನಾಮನಿರ್ದೇಶಿತ ಸದಸ್ಯರಾದ ಶಿವಣ್ಣ ಎರಗುಪ್ಪಿ, ಸುಭಾಷ್ ಸಾದರ್ಶಿವಕುಮಾರ್ ಸೊರಟೂರು ಸಹಿತ ಹಲವಾರು ಇದ್ದರು. ಶ್ರೀಗಳು ಎಲ್ಲರಿಗೂ ಯೋಗದ ವಿವಿಧ ಭಂಗಿಗಳನ್ನು ಕಲಿಸಿದರು. ಪ್ರಾಣಾಯಾಮ, ಸೂರ್ಯ ನಮಸ್ಕಾರ, ಶವಾಸನ ಸಹಿತ ಹಲವಾರು ಯೋಗಗಳ ನಂತರ 5 ನಿಮಿಷ ಧ್ಯಾನ ಮಾಡಿ ಯೋಗಕ್ಕೆ ವಿರಾಮ ನೀಡಲಾಗಿತ್ತು. ವೀರೇಶ ಪ್ರಳಯ ಕಲ್ಮಠ, TV24 ನ್ಯೂಸ್ ಕನ್ನಡ. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.